ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾಗುರು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ಹೊಸ ಸ್ಕೀಮ್ಗಳು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಆ ಒಂದು ಸ್ಕೀಮ್ಗಳ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಪ್ರತಿಯೊಂದು ಅಪ್ಡೇಟು ಲೇಬರ್ ಡಿಪಾರ್ಟ್ಮೆಂಟಿಂದ ಏನೇ ಒಂದು ಅಪ್ಡೇಟ್ ಬಂದವರು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಮತ್ತೆ ಹೊಸದಾಗಿ ಬಿಟ್ಟಿರೋ ಸ್ಕೀಮ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಶ್ರಮಿಕರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಕೊಡುಗೆ ಅಂತ ಇಲ್ಲಿ ನೋಡ್ಬೋದು. ಅದು ಏನಪ್ಪ ಬಂಪರ್ ಕೊಡುಗೆ ಅಂತಂದರೆ, ಇಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೆರಿಗೆ ಸಹಾಯಧನ. ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲದೆ 50,000 ರೂಗಳಿಗೆ ಹೆಚ್ಚಳ. ಅಂದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಯೋಜನೆಯಲ್ಲಿ ಲೇಬರ್ ಕುಟುಂಬದಲ್ಲಿ ಹೆರಿಗೆ ಸಹಾಯಧನ ಅಂತ ನಿಮಗೆ 50,000 ನಿಮಗೆ ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಮತ್ತು ಯಾವುದೇ ಒಂದು ಗಂಡು ಮಗ ಆಗಲಿ ಹೆಣ್ಣು ಮಗ ಆಗಲಿ ಭೇದ ಭಾವ ಇಲ್ಲದೆ ನಿಮಗೆ ಹೆರಿಗೆ ಸಮಯದಲ್ಲಿ ನಿಮಗೆ 50,000 ನಿಮಗೆ ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಮೊದಲು 20,000 ಇತ್ತು, ಇವಾಗ 50,000ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಇದು ಲೇಬರ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಷಯ ತುಂಬಾ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ಈ ಒಂದು ಸ್ಕೀಮ್ ಆಗಲಿ. ಮತ್ತು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಅಂತಿಮ ಸಂಸ್ಕಾರ ವೆಚ್ಚ ಸಹಾಯಧನ ಮೊತ್ತವನ್ನು 50,000ದಿಂದ 71,000ಕ್ಕೆ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಕುಟುಂಬದಲ್ಲಿ ಅಂದರೆ ಲೇಬರ್ ಕಾರ್ಡ್ ಹೊಂದಿದವರು ಏನಾದರೂ ಮರಣ ಹೊಂದಿದರೆ ಅವರ ಒಂದು ಅಂತಿಮ ಸಂಸ್ಕಾರಕ್ಕೆ ವೆಚ್ಚವಾಗುವಂಥ ಸಹಾಯಧನ ಏನಿದೆ 50,000ದಿಂದ 71,000ಕ್ಕೆ ಹೆಚ್ಚಳ ಮಾಡಿದ್ದಾರೆ ಫ್ರೆಂಡ್ಸ್. ಮೊದಲು 50,000 ರೂಪಾಯಿ ಅವರಿಗೆ ಸಹಾಯಧನ ಸಿಗ್ತಾ ಇತ್ತು, ಇವಾಗ ಅವರಿಂದ 50,000ರಿಂದ 71,000ವರೆಗೂ ಅವರಿಗೆ ಒಂದು ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಮತ್ತು ಇದು ಕೂಡ ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು. ಮತ್ತು ಮೂರನೇ ಬಂದ್ಬಿಟ್ಟು ವೈದ್ಯಕೀಯ ಸಹಾಯಧನ. ರೂ 10,000ದಿಂದ 20,000ಕ್ಕೆ ಇರಕ್ಕೆ, ಅಂದರೆ ಮೊದಲು ಲೇಬರ್ ಕಾರ್ಡ್ ಹೊಂದಿದವರಿಗೆ ಏನಾದರೂ ಅವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅವರಿಗೆ ಆರೋಗ್ಯ ಸಮಸ್ಯೆ ಅವರಿಗೆ ಚಿಕಿತ್ಸೆಗೋಸ್ಕರ ಮೊದಲು 10,000 ಸಹಾಯಧನ ಇತ್ತು, ಇವಾಗ 10,000ದಿಂದ 20,000ವರೆಗೆ ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಮತ್ತು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಕಾರ್ಮಿಕರು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಮೊಬೈಲ್ ಯೂನಿಟ್ಗಳ ಸ್ಥಾಪನೆ, ಅವಶ್ಯಕತೆ ಇದ್ದಾಗ ಪೌಷ್ಟಿಕ ಆಹಾರದ ಕಿಟ್ಟು ವಿತರಣೆ. ಅಂದರೆ ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ನೀವು ಕೆಲಸ ಮಾಡುತ್ತಿರುವ ಸ್ಥಳಗಳಲ್ಲಿ ಮೊಬೈಲ್ ಯೂನಿಟ್ಗಳನ್ನು ಮಾಡ್ತಿದ್ದಾರೆ. ಆ ಒಂದು ಮೊಬೈಲ್ ಯೂನಿಟ್ ಅಂದರೆ ಕಾರ್ಮಿಕರಿಗೆ ಹೆಲ್ಪ್ ಆಗೋ ಥರ, ಮತ್ತು ಅದರ ಮತ್ತು ಅವಶ್ಯಕತೆ ಇದ್ದಾಗ ಅಲ್ಲಿ ನಿಮಗೆ ಪೌಷ್ಟಿಕ ಆಹಾರ ಕಿಟ್ ಕೂಡ ವಿತರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕೋವಿಡ್ನಿಂದ ಫಲಾನುಭವಿ ಮೃತಪಟ್ಟ ಸಂದರ್ಭದಲ್ಲಿ ಮೃತರ ಅವಲಂಬಿತರಿಗೆ ರೂ 2 ಲಕ್ಷ ಸಹಾಯಧನ ಸಿಗಲಿದೆ. ಅಂದರೆ ಲೇಬರ್ ಕಾರ್ಡ್ ಇದ್ದವರು ಏನಾದರೂ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟಿದ್ದರೆ ಅವರ ಒಂದು ಕುಟುಂಬಕ್ಕೆ 2 ಲಕ್ಷ ಸಹಾಯಧನ ಸಿಗಲಿದೆ. ಅಂದರೆ ಕುಟುಂಬ ಅಂದರೆ ಅವರ ಒಂದು ಲೇಬರ್ ಕಾರ್ಡಲ್ಲಿ ಯಾರೆಲ್ಲ ಕುಟುಂಬ ಸದಸ್ಯರು ಇರ್ತಾರಲ್ಲ ಅವರಿಗೆ ಈ ಒಂದು 2 ಲಕ್ಷ ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಮತ್ತು ಇಷ್ಟೆಲ್ಲ ಸ್ಕೀಮ್ಗಳು ಲೇಬರ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಸಿಗಲಿದೆ ಫ್ರೆಂಡ್ಸ್. ಮತ್ತು ಇನ್ನೂ ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸಿಲ್ಲ ತಕ್ಷಣ ಲೇಬರ್ ಕಾರ್ಡ್ ಮಾಡಿಸಿ ಫ್ರೆಂಡ್ಸ್. ಮತ್ತು ಎಷ್ಟೋ ಜನ ಕೂಲಿ ಕಾರ್ಮಿಕರು ಲೇಬರ್ ಕಾರ್ಡ್ ಮಾಡ್ಸೋಕ್ಕಾಗದೆ ಹಾಗೆ ಇದ್ದಾರೆ, ಅವರು ಈ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಇವಾಗಲಾದರೂ ನೀವು ಲೇಬರ್ ಕಾರ್ಡ್ನ ಮಾಡಿಸಿ ಮತ್ತು ಈ ಒಂದು ಸೌಲಭ್ಯವನ್ನು ಸರ್ಕಾರದಿಂದ ಈ ಒಂದು ಸೌಲಭ್ಯವನ್ನು ನೀವು ಪಡೆಯಬಹುದು ಫ್ರೆಂಡ್ಸ್. ಮತ್ತು ನೀವು ಈ ಲೇಬರ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ನೀವು ನೋಡ್ಬೋದು. ಮತ್ತು ಲೇಬರ್ ಕಾರ್ಡ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಲ್ಲ ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಹೆಚ್ಚು ಹೆಚ್ಚಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಫ್ರೆಂಡ್ಸ್.
ಧನ್ಯವಾದಗಳು.